ಅಭಿಮಾನಿಗಳಿಗೆ ಇದೀಗ ಆತಂಕ ಸೃಷ್ಟಿಯಾಗಿದೆ. ಶಾರುಖ್ ಖಾನ್ ರವರು ಇನ್ಮುಂದೆ ನಟನೆ ಮಾಡ್ತಾರಾ ಇಲ್ವಾ ಎಂಬ ಪ್ರಶ್ನೆಗಳು ಮೂಡ್ತಾ ಇದೆ. ಇದಕ್ಕೆ ಕಾರಣ ಅವರ ಅನಾರೋಗ್ಯ ಸಮಸ್ಯೆ. ಹೌದು, ಶಾರುಖ್ ಖಾನ್ ರವರು ಅನಾರೋಗ್ಯದಿಂದ ಪದೇ ಪದೇ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ಹೀಗಾಗಿ ಅವರ ಅಭಿಮಾನಿಗಳಲ್ಲಿ ಆತಂಕ ಮನೆ ಮಾಡಿದೆ. ಬನ್ನಿ, ಹಾಗಾದ್ರೆ ಇದೀಗ ಶಾರುಖ್ ಖಾನ್ ರವರ ಅನಾರೋಗ್ಯ ಅಂದ್ರೆ ಯಾವ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಜೊತೆಗೆ ಚಿಕಿತ್ಸೆಯಲ್ಲಿ ಪಡೆದುಕೊಳ್ತಾ ಇದ್ದಾರೆ ನೋಡೋಣ. ಶಾರುಖ್ ಖಾನ್ ಫ್ಯಾನ್ಸ್ಗೆ ಆತಂಕ. ಅಮೆರಿಕದಲ್ಲಿ ಶಾರುಖ್ಗೆ ನಡೆಯಲಿದೆ ಸರ್ಜರಿ. ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿದ್ದ ಶಾರುಖ್, ನಟ ಶಾರುಖ್ ಖಾನ್ಗೆ ಅಮೆರಿಕದಲ್ಲಿ ಸರ್ಜರಿ ನಡೆಯಲಿದೆ. ಹೀಗಾಗಿ ಫ್ಯಾನ್ಸ್ ಆತಂಕದಲ್ಲಿದ್ದಾರೆ. ಇತ್ತೀಚೆಗೆ ಬಾಲಿವುಡ್ ಸ್ಟಾರ್ ಹೀರೋ ಶಾರುಖ್ ಖಾನ್ ಅವರು ಅನಾರೋಗ್ಯ ಕಾರಣದಿಂದ ಪದೇ ಪದೇ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ರು. ಅವರು ಕಣ್ಣಿನ ಸಮಸ್ಯೆಯಿಂದ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹೋಗಿದ್ದಾರೆ. ಅಭಿಮಾನಿಗಳು ಈ ಬಗ್ಗೆ ಚಿಂತಿಸ್ತಾ ಇದ್ದಾರೆ. ಬಾಲಿವುಡ್ ಕಿಂಗ್ ಖಾನ್ ಅಂತಾನೆ ಹೆಸರುವಾಸಿಯಾಗಿರುವ ಶಾರುಖ್ ಖಾನ್ ಇತ್ತೀಚೆಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ ವರದಿಗಳು ಆಗಿದ್ವು. ಇತ್ತೀಚೆಗಷ್ಟೇ ಬಾದ್ಶಾಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಗೊತ್ತಾಗ್ತಾ ಇತ್ತು. ಈ ಸುದ್ದಿಗಳು ತುಂಬಾನೇ ಹರಿದಾಡ್ತಾ ಇದ್ವು. ಹೀಗಾಗಿ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿದ್ದರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರು. ಈ ಸಮಸ್ಯೆಗೆ ಅವರು ಅಮೆರಿಕಾಗೆ ತೆರಳಿದ್ದು, ತಮ್ಮ ಹೆಚ್ಚಿನ ಚಿಕಿತ್ಸೆಗಾಗಿ ಅವರು ಅಮೆರಿಕಾಗೆ ತೆರಳಿದ್ದು, ತಮ್ಮ ನೆಚ್ಚಿನ ನಟನಿಗೆ ಮತ್ತೆ ಮತ್ತೆ ಅನಾರೋಗ್ಯ ಕಾಡ್ತಾ ಇದೆ ಎಂಬ ಸುದ್ದಿ ಕೇಳಿ ಅಭಿಮಾನಿಗಳು ಒಂದ್ ಸ್ವಲ್ಪ ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು, ಅಥವಾ ಚಿಂತೆಗೀಡಾಗಿದ್ದಾರೆ ಅಂತ ಹೇಳ್ಬೋದು. ಇದೀಗ ಶಾರುಖ್ ಖಾನ್ಗೆ ಕಣ್ಣಿನ ಸಮಸ್ಯೆ ಎದುರಾಗಿದೆ. ನಟ ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕಾಗೆ ಹೋಗಿದ್ರು. ಜುಲೈ 29ರಂದು ನಟ ಶಾರುಖ್ ಖಾನ್ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಆದ್ರೆ ಈ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿಲ್ಲ ಅಂತ ಗೊತ್ತಾಗಿದೆ. ಇನ್ನು ನಟ ಶಾರುಖ್ ಖಾನ್ ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕದಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದ ಮುಂಬೈನ ಆಸ್ಪತ್ರೆಯಲ್ಲಿ ಕಣ್ಣಿನ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಅವರೀಗ ಕಣ್ಣಿನ ಪೊರೆ ಇರೋದು ಗೊತ್ತಾಯಿತು ಅಂತ ಸುದ್ದಿಗಳು ಹರಿದಾಡ್ತಾ ಇದೆ. ಶಾರುಖ್ ಖಾನ್ ಅವರಿಗೆ ಕಣ್ಣಿನ ಪೊರೆ ಇದೆ, ಅದು ಕಾಟ್ರೇಟ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಶಾರುಖ್ಗೆ ಎರಡೂ ಕಣ್ಣುಗಳಲ್ಲಿ ಕೂಡ ಸಮಸ್ಯೆ ಇದೆಯಂತೆ. ಒಂದು ಕಣ್ಣಿಗೆ ಭಾರತದಲ್ಲಿ ಚಿಕಿತ್ಸೆ ನೀಡಲಾಗಿದ್ದು, ಇನ್ನೊಂದು ಕಣ್ಣಿಗೆ ಅಮೆರಿಕದಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿದೆ ಅಂತ ವರದಿಗಳು ಪ್ರಸಾರವಾಗಿವೆ. ಶಾರುಖ್ ಖಾನ್ ನೇತ್ರ ಚಿಕಿತ್ಸೆಗಾಗಿ ಜುಲೈ 30ರಂದು ಅಮೆರಿಕಗೆ ತೆರಳಿದ್ರು.